ಗೌರಿ, ನಿನ್ ಗಂಡ ಏನಾದರೂ ಫೋನ್ ಮಾಡಿದ್ನ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು. ಅವನು ನಿನ್ನ ಹೆದರಿಸೋ ಪ್ರಯತ್ನ ಏನಾದರೂ ಮಾಡಿದ್ನ? ಏನಂದ? ನೀನ್ ಹಟಕ್ಕೆ ಶಿಕ್ಷೆ ಕೊಡ್ತೀನಿ ಅಂತ ಅಂದ. ಏನು ಪ್ರಾಣ ತೆಗಿತಾನಂತ? ಅದಕ್ಕಿಂತ ಘೋರವಾದ್ದು, ಅದಕ್ಕಿಂತ ಭೀಕರವಾದಂತೆ, ನಾನು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚಂತೆ, ನನ್ನ ಕಲ್ಪನೆಗೂ ಮೀರಿದ್ದಂತೆ. ಇದುವರೆಗೂ ನೋಡದಿರೋ ನನ್ನ ಗಂಡನ ಮುಖನ ನಾನು ನೋಡ್ತೀನಂತೆ. ಆಮೇಲೆ ಡೈವರ್ಸ್ ಕೊಡಲ್ಲ ಅನ್ನೋ ಮಾತು ನನ್ನ ಬಾಯಲ್ಲೇ ಬರಲ್ವಂತೆ. ಮೊದಲು ಕೇಳ್ಕೊಂಡ, ಆಮೇಲೆ ಬೈದ, ಆಮೇಲೆ ಹೆದರಿಸೋದ. ಅದಕ್ಕೆ ನೀನು ಹೆದರ್ಕೊಂಡ್ಬಿಟ್ಟ? ಗೌರಿ, ಸ್ವಲ್ಪ ಜೋರಾಗಿ ಗದ್ರಿದ್ರೆ ನೀನು ಹೆದರ್ಕೋತೀಯ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ನಿಂದು ಸಿಡಿದ ನಿಲ್ಲೋ ಗುಣ ಅಲ್ಲ ಅಂತ ಚಿಕ್ಕನಿಂದ ಅವನು ನೋಡ್ಕೊಂಡು ಬಂದಿದ್ದಾನೆ ತಾನೆ. ಹುಟ್ಟಿದಾಗಿಂದ ಬಂದಿರೋ ವ್ಯಕ್ತಿತ್ವ ಕೂಡ ಸಮಯ ಸಂದರ್ಭ ಬಂದರೆ ಬದಲಾಗುತ್ತೆ ಅನ್ನೋ ಸತ್ಯ ನಿನ್ನ ಗಂಡಂಗೆ ತೋರಿಸ್ಬೇಕು. ಈ ಟೈಮಲ್ಲಿ ನೀನು ಹೆದರಬಾರ್ದು ಗೌರಿ. ನಾಳೆ ನಿನ್ನ ಕೋರ್ಟ್. ನೀನು ಯಾವುದೇ ಕಾರಣಕ್ಕೂ ಡಿವೋರ್ಸ್ ಕೊಡಲ್ಲ ಅಂತ ಎಲ್ಲರೂ ಮುಂದೆ ಹೇಳಬೇಕಾಗಿರೋ ದಿವಸ. ನೀನು ಚೂರು ಭಯ ಪಟ್ಟರು ಮಾತು ಬೇರೆ ಆಗುತ್ತೆ, ನಿನ್ನ ಸಂಸಾರ ಕಿತ್ಕೊಂಡು ಹೋಗುತ್ತೆ. ತಿಳ್ಕೊ, ಆಡ್ತಿದ್ದ ಆಟದಲ್ಲಿ ನಿನ್ನ ಪ್ರತಿಸ್ಪರ್ಧಿನೇ ಅಲ್ಲ ಅಂತ ಅಂದ್ಕೊಂಡಿದ್ದ ನಿನ್ನ ಗಂಡಂಗೆ ಎದುರಾಗಿ ನೀನು ಆಟ ಶುರು ಮಾಡಿದೆ. ಈಗ ನೀನು ಫಿನಾಲೆಗೆ ಬಂದಿದ್ಯಾ? ಕೊನೆ ಹಂತದಲ್ಲಿ ಆಟನ ಬಿಟ್ಕೊಡ್ಬಾರ್ದು ಗೌರಿ. ಬಿಟ್ಕೊಟ್ರೆ ನಿನ್ನ ಸಂಸಾರ ಸೋಲುತ್ತೆ, ನಿನ್ನ ಗಂಡ ನಿನ್ನ ಕೈ ತಪ್ಪು ಹೋಗ್ತಾನೆ, ಅದನ್ನ ಮರಿಬೇಡ. ಇಷ್ಟಕ್ಕೂ ನಿನ್ನ ಗಂಡ ನಿನ್ನ ಈ ರೀತಿ ಹೆದರಿಸಿದ್ದಾನೆ ಅಂದ್ರೆ ಅದರರ್ಥ ಅವನಲ್ಲಿ ಸೋಲಿನ ಭಯ ಶುರುವಾಗಿದೆ ಅಂತ. ಮಾಡ್ತಿರೋದು ಯುದ್ಧ ಅನ್ಕೊಂಡು ಹೋರಾಡು ಗೌರಿ, ಇದು ನಿನ್ನ ಬದುಕಿನ ಯುದ್ಧ. ಇಲ್ಲಿ ಭಾವನೆಗಳನ್ನ ಪಕ್ಕಕ್ಕಿಡ್ಬೇಕು. ಬದುಕೊಳ್ಳಿ ಬಿಡು ಅಂತ ನಿನ್ನ ಗಂಡನ ಬಿಟ್ಕೊಡೋ ತಪ್ಪಿನ ಕೆಲಸ ನೀನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಗೌರಿ. ಲಾಯರ್ ವಸುಧಾ ಆಂಟಿ ನಮ್ಮ ಜೊತೆಗಿದ್ದಾರೆ. ಎಲ್ಲಿವರೆಗೂ ನಿನ್ನ ಡಿವೋರ್ಸ್ ಕೊಡಲ್ಲ ಅಂತ ಗಟ್ಟಿಯಾಗಿರ್ತೀಯೋ ಅಲ್ಲಿವರೆಗೂ ನಿನ್ಗೆ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ನೀನು ಮಾತ್ರ ಮೆದು ಆಗಬಾರ್ದು ಗೌರಿ. ನನಗೇನೋ ಕೋರ್ಟ್ ಹೊರಗಡೆನೇ ನಿನ್ನ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನಿಸ್ತಾ ಇದೆ. ಸಿಗ್ಲಿಲ್ವಾ? ಕೋರ್ಟಲ್ಲಿ ನನಗೆ ಡಿವೋರ್ಸ್ ಬೇಡ ಅಂತ ನೀನು ಹೇಳ್ತೀಯ, ಹೇಳಲೇಬೇಕು. ಅದಕ್ಕೂ ಮುಂಚೆ ನಿನ್ನ ಗಂಡ ಯಾವುದೇ ಅವತಾರ ಎತ್ತಿದ್ರು ನೀನು ಲೆಕ್ಕಕ್ಕಿಡಬೇಡ. ಬದುಕಿನ ಲೆಕ್ಕಾಚಾರದಲ್ಲಿ ಸಮಸ್ಯೆನ ಬಿಡಿಸ್ತಾ ಇರೋಳು ನೀನು. ಬೇರೊಬ್ರು ಸಹಾಯ ಇದ್ರೂ ಕೊನೆಯಲ್ಲಿ ಉತ್ತರ ಬರಿಬೇಕಾಗಿರೋದು ನೀನೇ ಗೌರಿ. ತಪ್ಪು ಬರಿಬೇಡ, ತಪ್ಪು ಹೆಜ್ಜೆ ಇಡಬೇಡ. ಜೊತೆಯಲ್ಲಿ ನಾನು ಇರ್ತೀನಿ ಗೌರಿ. ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡ, ಯಾರಿಗೂ ಹೆದರ್ಕೋಬೇಡ. ಈಗ ನಿನ್ನ ಮುಖದಲ್ಲಿ ಧೈರ್ಯ ಕಾಣಿಸ್ತು, ಹೋಗಿ ಮಲ್ಕೋ. ನಿನ್ನ ಗಂಡ ಯಾರ ಕಲ್ಪನೆಗೆ ಮೀರಿದ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಗೌರಿ. ಗುಡ್ ನೈಟ್. ಬೇಕಾದಾಗ್ಲಿ ನಾಳೆ ನಾನು ಅನ್ಕೊಂಡಿದ್ದು ನಡೀಲೇಬೇಕು. ಏನು ಅನ್ಕೊಂಬಿಡ್ತಾಳೆ ಈ ಗೌರಿ? ಇಷ್ಟು ದಿನ ಅಷ್ಟೆಲ್ಲ ಸಹಿಸ್ಕೊಂಡಿದ್ದಕ್ಕೆ ಅವಳಿಗೂ ಕೋಪ ಬರ್ಬೋದು, ಬಾಯಿ ಬಂದಾಗ ಮಾತಾಡ್ಬೋದು, ನನ್ನ ಪ್ರೀತಿ ವಿರುದ್ಧ ನಿಲ್ಬೋದು. ಆದರೆ ನನ್ನ ಬಾಳಿಗೆ ಅವಳೇ ಮುಳ್ಳಾಗ್ತಿದ್ದಾಳೆ ಅಂತ ಗೊತ್ತಾದರೆ ನನಗೂ ಕೋಪ ಬರುತ್ತೆ. ನಾನು ಅವಳ ಥರ ಬಾಯಿ ಬಂದಾಗ ಮಾತಾಡ್ದೇ ಇರ್ಬೋದು, ಆದರೆ ನಾನು ಮಾಡೋ ಕೆಲಸನ ಮಾಡೇ ಮಾಡ್ತೀನಿ, ನನ್ನ ಪ್ರೀತಿನ ದಕ್ಕಿಸ್ಕೋತೀನಿ, ಗೌರಿಯನ್ನು ಮುಣ್ಣಾಕಿತ್ತು ಬಿಸಾಕ್ತೀನಿ. ಜಾಸ್ತಿ ಆಗೋಯ್ತಿದ್ದು ಅಲ್ಲ, ಅವಳೇ ಏನಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ನಾನು ಒಳ್ಳೆಯವನು ಅದಕ್ಕಿನ್ನೂ ಸುಮ್ಮನೆ ಇದ್ದೀನಿ, ನನ್ನ ಜಾಗದಲ್ಲಿ ಬೇರೆ ಯಾರು ಇರಬೇಕಿತ್ತು, ಏ ಹೋಗಿಲ್ಲ ಅಂತ ಉಗಿದು ಹೋಗಿರೋರು. ಗೌರಿ, ನನ್ನ ತಾಳ್ಮೆ ನಾನು ತುಂಬಾ ಪರೀಕ್ಷೆ ಮಾಡ್ಬಿಟ್ಟೆ, ಇನ್ನು ನಾನು ಸುಮ್ಮನೆ ಇರೋದಿಲ್ಲ, ನಾಳೆ ನಾನು ಏನು ಅನ್ನೋದನ್ನ ತೋರಿಸ್ತೀನಿ.
ಕೋರ್ಟ್ ಅಲ್ಲಿ ಹೋಗಿ ದಯವಿಟ್ಟು ನನ್ನ ಗಂಡನಿಂದ ಮುಕ್ತಿ ಕೊಡಿಸಿ ಡಿವೋರ್ಸ್ ಕೊಡಿಸಿ ಅಂತ ಕೇಳ್ಕೋಬೇಕು ಹಾಗೆ ಮಾಡ್ತೀನಿ ಇಲ್ಲ ಮಹೇಶ ನಾಳೆ ನಾನು ಕೋರ್ಟ್ ಅಲ್ಲಿ ನಿನಗೆ ಡೈವರ್ಸ್ ಕೊಡಲ್ಲ ನೀನು ಏನೇ ಭಯಂಕರವಾದದ್ದನ್ನ ಮಾಡಿದ್ರು ನಾನು ವಿಚಲಿತಲಾಗಲ್ಲ ನಾಳೆ ನನ್ನ ಜೀವನ ಬದಲಾಗೋ ದಿವಸ ನಾನು ನನ್ನ ಸಂಸಾರನ ಉಳಿಸ್ಕೋಬೇಕಾಗಿರೋ ದಿವಸ ನಾನು ಸೋಲಬಾರದಿರೋ ದಿವಸ ನಾನು ಯಾವುದೇ ಭಾವನೆಗೂ ಬಲಿ ಆಗಬಾರದಿರೋ ದಿವಸ ಇಲ್ಲ ಮಹೇಶ ಬೇಕಾದಾಗ್ಲಿ ನಾನು ನಿಮಗೆ ಡೈವರ್ಸ್ ಕೊಡಲ್ಲ ನಾನು ನಿಮಗೆ ಡೈವರ್ಸ್ ಕೊಡಲ್ಲ ಕಣು ಕೊಡಲ್ಲ ಅಕಸ್ಮಾತ್ ಅವಳು ಅದನ್ನು ಮೀರಿ ಮಾತಾಡಿದ್ರೆ ಫೈನ್ ಮಾತಾಡ್ಕೊಳ್ಳಿ ನನ್ನ ಜೀವನ ಏನು ಹಾಳಾಗಲ್ಲ ಹಾಳಾಗದ ಅವಳ ಜೀವನ ತಾನೆ ಗೌರಿ ಅಳ್ತಾ ಇದ್ಯಾ ಯಾಕ್ ಗೌರಿ ಕಣ್ಣೀರು ಇವತ್ತು ನೀನು ಅಳಬಾರದು ನಿನ್ನ ಕಣ್ಣೀರು ಹಾಕ್ಸಿದ ಗಂಡನಿಗೆ ಉತ್ತರ ಕೊಡೋ ದಿವಸ ಇವತ್ತು ಅಂತದ್ರಲ್ಲಿ ನೀನು ನಿಜ ಹಿಮ ನನಗೆ ಕಣ್ಣೀರು ಹಾಕ್ಸಿರೋ ಗಂಡನಿಗೆ ಉತ್ತರ ಕೊಡಬೇಕಲ್ಲ ಅಂತ ನೋವಾಗ ಕಣ್ಣೀರು ಬರ್ತಿದೆ ನನಗೆ ಎಂತ ಪರಿಸ್ಥಿತಿ ಬಂದಿದೆ ನೋಡು ನಾನು ಅತಿಯಾಗಿ ಪ್ರೀತಿಸೋ ಗಂಡನ ವಿರುದ್ಧನೇ ಹೋರಾಡೋ ಪರಿಸ್ಥಿತಿ ಅವರ ಮಾತನೇ ವೇದವಾಕ್ಯ ಅಂತ ನಂಬಿದ ನಾನು ಅವರ ಮಾತಿಗೆ ವಾದ ಮಾಡೋ ಪರಿಸ್ಥಿತಿ ಹೇಳಿದನೆಲ್ಲ ಮಾಡ್ತಾ ಇದ್ದೀನಿ ಹೆಂಡತಿ ಅವರು ಹೇಳಿದಕ್ಕೆ ಆಗಲ್ಲ ಅಂತ ಹೇಳೋ ಪರಿಸ್ಥಿತಿ ಎಷ್ಟು ವಿಚಿತ್ರ ಅಲ್ವಾ ಇದಿನ ಇದಿನ ನನ್ನ ಜೀವನದಲ್ಲಿ ಬರಲೇಬಾರ್ದಿತ್ತು ಹಿಮ ಸಮಾಧಾನ ಮಾಡ್ಕೊ ಗೌರಿ ಪ್ಲೀಸ್ ಸಮಾಧಾನ ಮಾಡ್ಕೊ ನೀ ನನಗೆ ಅವತ್ತು ಕೊಟ್ಟ ಉತ್ತರ ಮರ್ತೋಯ್ತಾ ನೆನಪು ಮಾಡ್ಕೊ ನೀನೇ ಹೇಳಿದ್ದೆ ಒಬ್ಬ ತಾಯಿ ಅವಳ ಮಗುಗೆ ಹೊಡೆದ ತಕ್ಷಣ ಬೈದ ತಕ್ಷಣ ಮಗುಗೆ ಅವಳು ದೂರನ ಅಂತ ಕೇಳಿದ್ದೆ ಕಂದನ್ ಮೇಲಿರೋ ಅವಳ ಪ್ರೀತಿ ಹೊರಟು ಹೋಗುತ್ತಾ ಅಂತ ಕೇಳಿದ್ದೆ ನಿನ್ನ ನಿನ್ನ ಗಂಡನ ಮದುವೆ ನಿನ್ನ ಹೃದಯದಲ್ಲಿ ಪ್ರೀತಿ ಅನ್ನೋ ಮಗುನ ಹೆತ್ತಿದೆ ಗೌರಿ ಅದಕ್ಕೆ ಸಿಟಿ ಅನ್ನೋ ಮುಖವಾಡ ಬಿದ್ದಿದೆ ಅಂತ ನೀನು ಹೇಳಿದ್ದೆ ತಾನೆ ಸೋ ಈಗ ನೀನು ಮಾಡ್ತಾ ಇರೋದು ನಿನ್ನ ಗಂಡನಿಗೆ ಅರ್ಥ ಮಾಡಿಸೋ ಕೆಲಸ ಆ ಮುಖವಾಡನ ತೆಗೆಯೋ ಕೆಲಸ ನಿನ್ನ ಗಂಡಂಗೆ ಆಗಿರೋ ಆಕರ್ಷಣೆನ ಸರಿಸೋ ಕೆಲಸ ಗೌರಿ ಅಷ್ಟೇ ಇಷ್ಟಕ್ಕೂ ನೀನು ಹೋರಾಡ್ತಿರೋದು ಯಾಕೆ ಹೇಳು ನೀನ್ ಕಟ್ಕೊಂಡಿರೋ ಗಂಡನ್ನ ನಿನ್ನ ಹತ್ರನೇ ಉಳಿಸ್ಕೊಳ್ಳೋದಕ್ಕೆ ಅದು ನಿನ್ನ ಹಕ್ಕು ಕಣೆ ಅದನ್ನ ತಪ್ಪು ಅನ್ಕೋಬೇಡ ಗೌರಿ ದಾರಿ ತಪ್ಪು ಹೋಗಿರೋ ನಿನ್ನ ಗಂಡನ್ನ ಸರಿ ದಾರಿಗೆ ತರ್ತಾ ಇದ್ಯಾ ಅದು ಈ ಕ್ಷಣಕ್ಕೆ ನಿನ್ನ ಗಂಡನಿಗೆ ಕೆಟ್ಟದ ಅನ್ಸಿದ್ರು ಮುಂದೆ ಅವನೇ ನಿನ್ನ ಬಗ್ಗೆ ಹೆಮ್ಮೆ ಪಡ್ತಾನೆ ಅದು ಯಾವಳ ಹಿಂದೆನೋ ಬಿದ್ದು ಹಾಳಾಗ್ತಿದೆ ನೀನ್ ವಾಪಸ್ ಕರ್ಕೊಂಡು ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತ ನಿನಗೆ ಥ್ಯಾಂಕ್ಸ್ ಹೇಳ್ತಾನೆ ಈ ಹೋರಾಟ ಕೇವಲ ನೀನೇನು ಅಂತ ನಿನ್ನ ಗಂಡನಿಗೆ ಅರ್ಥ ಮಾಡಿಸೋದಕ್ಕಷ್ಟೇ ಯಾಕೆಂದ್ರೆ ಅವನೇನು ಅಂತ ನೀನಾಗ್ಲೇ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅದಕ್ಕೆ ನೀನನ್ನ ಉಳಿಸ್ಕೋತಿದ್ಯಾ ಉಳಿಸ್ಕೋತ್ಯಾ ನೋಡು ಗೌರಿ ನಗ್ನಗ್ತ ಪೂಜೆ ಮಾಡಿ ದೇವ್ರ ಆಶೀರ್ವಾದನ ತಗೊಂಡ್ ಬಾ ನಾನು ಪೂಜೆ ಮಾಡೋದಿದೆ ಹರಕೆ ತೀರಿಸೋದಿದೆ ಆಯ್ತಾ ಒಂದ್ ವಿಷಯ ತಿಳ್ಕೊ ಗೌರಿ ಅತ್ರೆ ಮನ್ಸು ಹಗುರ ಆಗುತ್ತೆ ನಿಜ ಆದ್ರೆ ಒಳಗಡೆ ಇರೋ ಧೈರ್ಯ ಕಡಿಮೆ ಆಗುತ್ತೆ ಆತ್ಮಬಲ ಕುಗ್ಗುತ್ತೆ ನೀನ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ ಗೌರಿ ಇವತ್ ಕೋರ್ಟ್ ಅಲ್ಲಿ ನೀನ್ ಮಹೇಶನ ನೋಡ್ತೀಯ ಹಿಮ ಆಗ ಅವನು ನನ್ನ ಗಂಡ ಅಂತ ನಿನಗೆ ಗೊತ್ತಾಗುತ್ತೆ ಗೊತ್ತಾದ್ಮೇಲೂ ನೀನ್ ಇಂಥ ಮಾತುಗಳನ್ನ ಆಡ್ತೀಯ ಅರೆ ಲಾಯರ್ ಫೋನ್ ಮಾಡ್ತಾ ಇದಾರಲ್ಲ ಇವ್ರು ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಏನಾದರೂ ಎಡವಟ್ ಆಗೋಯ್ತಾ ಹಲೋ ಹೇಳಿ ರಾಯ ಸಾಹೇಬ್ರೆ ಮಿಸ್ಟರ್ ಧರ್ಮ ಏನಿಲ್ಲ ಇವತ್ತಿನ ದಿವಸ ಕೋರ್ಟಲ್ಲಿ ನಿಮ್ಮ ಕೇಸ್ ಇದೆ ಅನ್ನೋದನ್ನು ನಿಮಗೆ ನೆನಪು ಮಾಡೋದಕ್ಕೋಸ್ಕರ ಫೋನ್ ಮಾಡಿದೆ
ಮರೆಯೋದುಂಟಾ? ನನ್ನ ಮಗಳ ಭವಿಷ್ಯ ಡಿಸೈಡ್ ಆಗೋ ದಿವಸ ಇದು. ಹೌದು, ನೀವು ಕೋರ್ಟ್ಗೆ ಕರೆಕ್ಟಾಗಿ 10:30 ಬರಬೇಕು. ಸುಮಾರು 11:30-12 ಗಂಟೆ ಅಷ್ಟೊತ್ತಿಗೆ ನಿಮ್ಮ ಕೇಸ್ನ ಕರಿಬಹುದು. ಬರ್ತೀವಿ ಬರ್ತೀವಿ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ತಾ ಇದೆ. ನೋಡಿ, ಅಂದ್ಕೊಂಡ ಹಾಗೆ ಆಗದೆ ಹೋದ್ರೇ ಸಮಸ್ಯೆ, ಅದು ನೆನಪಿರಲಿ. ಚೆ, ಆಗುತ್ತೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಅಯ್ಯೋ, ಟೆನ್ಷನ್ ನನಗೆ ಯಾಕ್ರೆ ಆಗಬೇಕು? ಅದೇನಿದ್ರು ನಿಮ್ಮದು, ನಂದೇನಿದ್ರು ಪ್ರೊಫೆಷನಲ್ ವರ್ಕ್. ಈಗ ನನಗೆ ಬೇಕಾಗಿರೋದು ಗೌರಿಯಿಂದ ಒಂದೇ ಒಂದು ಸೆಂಟೆನ್ಸ್, ಐ ಮೀನ್ ಒಂದೇ ಒಂದು ವಾಕ್ಯ. ನಾನು ಗಂಡನನ್ನು ಬಿಡ್ತೀನಿ, ಅವನ ಜೊತೆನಲ್ಲಿ ಬಾಳೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ, ದಟ್ಸ್ ಆಲ್. ಹೇಳ್ತಾಳೆ ಹೇಳ್ತಾಳೆ, ಖಂಡಿತ ಗೌರಿ ಅದನ್ನೇ ಹೇಳ್ತಾಳೆ. ಹಾಗೇನಾದರೂ ಹೇಳದೆ ಹೋದರೆ ಕೋರ್ಟ್ಗೆ ಡೌಟ್ ಬರುತ್ತೆ. ಕೋರ್ಟ್ಗೆ ಒಂದು ಸರಿ ಡೌಟ್ ಬಂದರೆ ನಿಮ್ಮ ಕೇಸನ್ನ ಮುಂದಕ್ಕಾಗುತ್ತೆ, ಹಾಗೆ ನಿಮ್ಮ ಕೇಸ ಮುಂದಕ್ಕೆ ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ನೀವು ಆ ರೀತಿ ನೆಗೆಟಿವ್ ಆಗಿ ಮಾತಾಡ್ಬಿಡಿ ಲಾಯರ್ ಸಾಹೇಬ್ರೆ, ನೀವು ಆರಾಮಾಗಿರಿ. ಇವತ್ತು ಯಾವುದೇ ಅನುಮಾನ ಬರದೇ ಇರೋ ಥರ ಡಿವೋರ್ಸ್ ಆಗುತ್ತೆ. ಸರಿ, ಬೇಗ ಹೊರಟು ಬನ್ನಿ. ಡೋಂಟ್ ವರಿ, ನಾವು ಸಮಯಕ್ಕೆ ಸರಿಯಾಗಿ ಅಲ್ಲಿರ್ತೀವಿ. ಅಲ್ಲ ಲಾಯರ್ ಸಾಹೇಬ್ರೆ, ನಾವು ಇಷ್ಟೊತ್ತು ಮಾತಾಡಿದ್ ನೋಡಿದ್ರೆ ನಾನೇ ನಿಮಗೆ ಸಮಾಧಾನ ಮಾಡ್ದಾಗಿತ್ತಲ್ವಾ? ನೋಡಿ, ನೀವು ನನಗೆ ಸಮಾಧಾನ ಹೇಳಿದ್ರು, ನಾನು ನಿಮಗೆ ಸಮಾಧಾನ ಹೇಳಿದ್ರು, ಒಟ್ಟಲ್ಲಿ ನೆಮ್ಮದಿ ಸಿಗಬೇಕಾಗಿರೋದು ನಿಮ್ಮ ಮಗಳಿಗೆ. ಅದು ನಿಮಗೆ ನೆನಪಿರಲಿ. ಕೋರ್ಟಲ್ಲಿ ಮೀಟ್ ಮಾಡೋಣ, ಇರ್ತೀನಿ. ಸರಿ. ಗೌರಿ, ನಿನ್ನ ಪಾಲ್ಗೆ ಇವತ್ತು ಸಿಗೋದು ನಮ್ಮ ಸ್ಯಾಟರ್ಡೇ ಗುರು ಶನಿದೇವರ ಆಶೀರ್ವಾದ. ಅಣ್ಣ ಬಂದೆ ಸಾಗ್ರಿ. ಈ ಕಡೆಯಿಂದ ರಾಯದುರ್ಗದ ರಾಜೇಶ್ವರಿ ಮಾತಾಡ್ತಾ ಇರೋದು. ಆ ಕಡೆಯಿಂದ ಯಾರಪ್ಪ? ಈ ಕಡೆಯಿಂದ ರಾಯದುರ್ಗದ ರಾಜೇಶ್ವರಿ ಅವ್ರ ಮೊಮ್ಮಗ ದೊರೆ ಮಹೇಶ್ ಚಂದ್ರ ಅವ್ರ ಧರ್ಮಪತ್ನಿ ಮಾತಾಡ್ತಿದ್ದೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಲೇ ಏ ಗೌರ, ನೀ ಏನ್ ಮಾತಾಡ್ತಿದ್ಯ ತಾಯಿ? ಅಯ್ಯೋ ಅಯ್ಯೋ ಅಯ್ಯೋ, ಲೇ ನನ್ ಬಂಗಾರ, ಏನ್ ಗೊತ್ತು, ಏನ್ ಗಾಂಭೀರ್ಯ, ಎಷ್ಟ್ ಚೆನ್ನಾಗಿ ಮಾತಾಡ್ತಿದ್ಯಾ ನೀನು. ಏ ಮಧುರ, ಕಮ್ಲಿ ಬರ್ರ ಇಲ್ಲಿ ಬರ್ರೇ. ಏನ್ ನೋಡ್ರೆ ಗೌರಿ ಡೇಟ್ ನಂತರ ನನ್ನಾಗೆ ಮಾತಾಡ್ತಿದ್ದಾಳೆ ಕಂಡ್ರೆ. ಸುಮ್ನಿರ್ರೆ, ಅಯ್ಯಯ್ಯ ಕಚ್ಚಾಡ್ಬೇಡಿ, ಎಲ್ರು ಕೇಳಿಸ್ಕೊಳೋ ಅಂತ ವ್ಯವಸ್ಥೆ ಇದೆ. ಅದೇನು ಅಮುಕ್ತಿಯಲ್ಲ, ಅಮುಕ್ಕು ಮೂರು ಜನ ಕೇಳಿಸ್ಕೊಳ್ಳೋಣ. ಹಲೋ ಗೌರಿ, ಹೇಗಿದ್ಯಮ್ಮ? ನಾನು ತುಂಬಾ ಚೆನ್ನಾಗಿದ್ದೀನಿ ಅತ್ತೆಮ್ಮ. ಅಯ್ಯೋ, ಆ ವಿಷಯ ನೀನು ಮಹೇಶ್ ಚಂದ್ರ ಧರ್ಮ ಪತ್ನಿ ಅಂದಾಗ್ಲೇ ಗೊತ್ತಾಯ್ತು ಬಿಡು. ಮತ್ತೆ ಇರೋ ವಿಷಯನ ಮಾತಾಡ್ಲೇಬೇಕಲ್ವಾ ಅಜ್ಜಮ್ಮ? ನಾನು ದೊರೆ ಹೆಂಡತಿ ಅಲ್ಲ ಅಂತ ಯಾರಾದ್ರೂ ಅಲ್ಲಿ ನೋಡೋಣ. ಅದ ಅದ ಮಾತು ಅಂದ್ರೆ ಯಾರಂತಾರೆ ಬಿಡೆ ಗೌರಿ, ಹಾಗಂತ ಮಹೇಶ ಅನ್ನಕ್ಕೂ ಸಾಧ್ಯ ಇಲ್ಲ. ಹಾಗಂದವನು ಮತ್ತೆ ವಾಪಸ್ ಬಂದಿದ್ದಾನೆ ಅನ್ನೋದನ್ನು ಮರಿಬೇಡ. ದೂರ ಹೋಗೋರೆಲ್ಲ ಹತ್ರ ಬರೋದಕ್ಕೆ ದೂರ ಹೋಗೋದು ಅಲ್ವಾ ಅಜ್ಜಮ್ಮ? ಅಲ್ವೇ, ಈ ತಿಳುವಳಿಕೆ ಎಲ್ರಿಗೂ ಬಂದ್ರೆ ಮುಗೀತು. ತಿಳುವಳಿಕೆ ಬಂದಿದ ದಿವಸ ಮುಗಿಯಲ್ಲ ಅಜ್ಜಮ್ಮ, ಬದುಕು ಹೊಸದಾಗ ಶುರುವಾಗುತ್ತೆ. ಹ್ಮ್, ಹೌದು. ಅಂತೂ ಇವತ್ ನೀನೆ ಜ್ಞಾಪಿಸ್ಕೊಂಡು ಫೋನ್ ಮಾಡಿದ್ಯಲ್ಲ, ಏನ್ ವಿಷಯ? ಏ ಕಮ್ಲಿ, ಏನ್ ವಿಷಯ ಅಂತ ಕೇಳ್ಬೇಡ ಕಣೆ, ಏನ್ ವಿಶೇಷ ಅಂತ ಕೇಳು. ಹೌದು, ಇವತ್ ನನ್ನ ಪಾಲಿಗೆ ವಿಶೇಷವಾದ ದಿನ ಅಜ್ಜಮ್ಮ. ಹೊರಡೋಕ್ಕೂ ಮುಂಚೆ ನಿಮ್ಮೆಲ್ಲರ ಆಶೀರ್ವಾದ ತಗೊಂಡು ಹೋಗೋಣ ಅಂತ ಫೋನ್ ಮಾಡಿದೆ. ನಾನಿವತ್ತು ಮಾಡೋ ಕೆಲಸದಲ್ಲಿ ನನಗೆ ಜಯ ಸಿಗಲಿ ಅಂತ ಆಶೀರ್ವಾದ ಮಾಡಿ. ಹೇ, ನಮ್ಮಗಳ ಆಶೀರ್ವಾದ ಯಾವಾಗಲೂ ನಿನ್ನ ಮೇಲೆ ಇರುತ್ತೆ ಗೌರಿ. ಓ, ಎಲ್ಲದರಲ್ಲೂ ನೀನು ಗೆದ್ದು ಬರೋಳು. ಯಾಕೆ ಅಂದ್ರೆ ನೀನು ಈ ರಾಯದುರ್ಗದ ರಾಜೇಶ್ವರಿ ಮನೆ ಸೊಸೆ ಕಣೆ. ಈ ಕುಟುಂಬದಲ್ಲಿ ನಿನ್ನದು ಮುಖ್ಯವಾದ ಪಾತ್ರ ಕಣೆ. ಮನೆಗೊಂದು ತೊಲೆಗಂಬ ಅಂತಾರಲ್ಲ ಅಂತ ಹೆಣ್ಣು ನೀನು. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಆರಾಮಾಗಿ ಹೋಗ್ಬಿಟ್ಟು ಬಾ ತಾಯಿ. ಗೌರಿ, ಇಷ್ಟಕ್ಕೂ ನೀನೇನ್ ಅನ್ಕೊಂಡಿದ್ಯಾ?
ಅದ್ರ ಫಲಿತಾಂಶ ನೋಡ್ಕೊಂಡು ಆಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ ದೊಡ್ಡತ್ತೆ. ಆಯ್ತಮ್ಮ, ಆರಾಮಾಗಿ ಹೋಗ್ಬಿಟ್ ಬಾ. ಸದ್ಯಕ್ಕೆ ಈಗ ನಮ್ಮ ಮೂರು ಜನದ ಆಶೀರ್ವಾದನೂ ತಗೋ. ಏ ಹೇಳ್ರೆ, ಇಷ್ಟಾರ್ಥ ಸಿದ್ಧಿರಸ್ತು, ಇಷ್ಟಾರ್ಥ ಸಿದ್ಧಿರಸ್ತು. ನಿನಗೆ ಸಿಗಬೇಕಾದೆಲ್ಲ ಸಿಗತ್ತೆ ತಾಯಿ. ನೀನ್ ಏನೇ ಗೆದ್ರು ಅದು ನಮ್ಮ ಗೆಲುವು. ಒಂದ್ ತಿಳ್ಕೊ ಗೌರಮ್ಮ, ನೀನಿಲ್ದೆ ಈ ಮನೆ ಇಲ್ಲ ಅಷ್ಟೇ ತಾಯಿ. ಆಯ್ತು ಅಜ್ಜಮ್ಮ. ಇವತ್ತು ಕೋರ್ಟ್, ನಾನು ಹೇಳೋ ಮಾತು, ಬಿಡೋ ಬ್ರಹ್ಮಾಸ್ತ್ರ ಗೌರಿ ಕಡೆನ ನನ್ನ ಡಿವೋರ್ಸ್ ದಕ್ಕಿಸ್ಕೊಳ್ಳೋ ಹಾಗೆ ಮಾಡೇ ಮಾಡುತ್ತೆ. ಅದಾದ ತಕ್ಷಣ ಗೌರಿ ಅನ್ನೋ ಪಾತ್ರ ನನ್ನ ಜೀವನದಲ್ಲಿ ನಿರೋಲ್ಲ, ಬರೋದು ಇಲ್ಲ. ಅದೇ ರೀತಿ ನಾನು ಅನ್ನೋ ಪಾತ್ರ ನಮ್ಮ ಕುಟುಂಬದ ಮಧ್ಯೆ ನಿರೋಲ್ಲ. ಇಲ್ಲಿ ನಾನು ಕೇವಲ ಗೌರಿನ ಮಾತ್ರ ಬಿಡ್ತಿಲ್ಲ, ಗೌರಿ ಜೊತೆ ರಾಯದುರ್ಗದ ರಾಜೇಶ್ವರಿ ಕುಟುಂಬನೂ ಬಿಟ್ಟು ಬರ್ತಾ ಇದ್ದೀನಿ. ಕೇಳದಿನ ಕೊಡದೇ ಇರೋ ಜಾಗದಲ್ಲಿ ಇರೋದಕ್ಕಿಂತ ಬೇಕಾದನ್ನ ಪಡ್ಕೊಳ್ಳೋಕೋಸ್ಕರ ಈಚೆ ಬರಲೇಬೇಕು, ಬರ್ತಿದ್ದೀನಿ. ನಾನು ಮಾಡ್ತಾ ಇರೋದು ನೀವು ಕ್ಷಮಿಸಲ್ಲ, ಆದ್ರೆ ನನಗೆ ಬಿಟ್ಟು ಬೇರೆ ದಾರಿ ಇಲ್ಲ. ನನ್ನ ಕುಟುಂಬದಿಂದನೇ ಡಿಲೀಟ್ ಆಗ್ತಿರುವಾಗ ಈ ಕುಟುಂಬನ ನನ್ನ ಕುಟುಂಬ ಅಂತ ಹೇಳ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಇವತ್ತು ಹಿಮಾ ಜೊತೆ ನನ್ನ ಜೀವನ ಯಾವುದೇ ತೊಂದರೆ ಇಲ್ಲದೆ ನಡೆಸೋದಕ್ಕೆ ಡಿವೋರ್ಸ್ ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಸಾಧ್ಯವಾದರೆ ನನ್ನ ಬೈಕಿಗೆ ನೀವು ಆಶೀರ್ವಾದ ಮಾಡಿ.